ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೋಲಾರ ಮೂಲದ ಶ್ರುತಿ ಎನ್ನುವಾಕೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅಂತಿಮ ವರ್ಷದ BA ವ್ಯಾಸಂಗ ಮಾಡ್ತಾ ಇದ್ದಂತಹ ಶ್ರುತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಆತ್ಮಹತ್ಯೆ ಸಾಕಷ್ಟು ಅನುಮಾನವನ್ನು ಹುಟ್ಟಿಸ್ತಾ ಇದೆ ಅನ್ನುವಂಥದ್ದು ಕೂಡ ಅನುಮಾನ ವ್ಯಕ್ತಪಡಿಸ್ತಾರೆ. ಆದರೆ ಇಲ್ಲಿ ಒಂದು ಶಾಲೆಯ ಕಾಲೇಜಿನ ಪ್ರಿನ್ಸಿಪಲ್ ಗುಟ್ಟಾಗಿ ವಿದ್ಯಾರ್ಥಿನಿಯ ಶವವನ್ನು ಸಾಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ ಅನ್ನುವಂಥ ಅನುಮಾನ ಮೂಡಿಸ್ತಾ ಇದೆ. ಮಾಧ್ಯಮದವರು ಬರ್ತಾ ಇದ್ದ ಹಾಗೆ ಅಲ್ಲಿಂದ ಪ್ರಿನ್ಸಿಪಲ್ ಲೋಕಪ್ಪ ಗೌಡ ಅನ್ನೋರು ಕಾಲು ಕಿತ್ತಾರಂತೆ. ಎಂದಿನಂತೆ ನಿನ್ನೆ ರಾತ್ರಿ ಊಟ ಮಾಡಿದಂಥ ಶ್ರುತಿ ಬೆಳಗ್ಗೆ ತಿಂಡಿಗೆ ಬಂದಿಲ್ಲ. ರೂಮ್ನಲ್ಲಿ ಇವತ್ತು ಸಂಡೇ ರೂಮ್ನಲ್ಲಿ ಇರ್ತಾರೆ ಅಂತ ಅಂದ್ಕೊಂಡ್ರೆ ರೂಮ್ನಲ್ಲಿ ಬೇರೆ ಇದ್ದಂತಹ ಸ್ಟೂಡೆಂಟ್ಸ್ಗಳು ಕೂಡ ಆಕೆಯ ಸಹಪಾಠಿಗಳೆಲ್ಲರೂ ಕೂಡ ಊರಿಗೆ ತೆರಳಿರ್ತಾರೆ. ಯಾರೂ ಇಲ್ಲದ ಸಮಯದಲ್ಲಿ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಹಾಸ್ಟೆಲ್ ಅಕ್ಕಪಕ್ಕ ಕ್ಲೀನ್ ಮಾಡ್ತಾ ಇದ್ದಂಥ ಸಿಬ್ಬಂದಿಯಿಂದ ಮಾಹಿತಿ ಲಭ್ಯ ಆಗಿದೆ. ನೋಡ್ತಾ ಇದ್ದೀರಾ TV5 ಎಕ್ಸ್ಕ್ಲೂಸಿವ್ ಫೋಟೋ ದೃಶ್ಯಗಳಲ್ಲಿ ಶ್ರುತಿಯ ಫೋಟೋನ. ಹಾಸ್ಟೆಲ್ ಅಕ್ಕಪಕ್ಕ ಕ್ಲೀನ್ ಮಾಡ್ತಾ ಇದ್ದಂಥ ಅಲ್ಲಿನ ಸಿಬ್ಬಂದಿ ಈ ಒಂದು ವಿಚಾರವನ್ನು ತಿಳಿಸ್ತಾರೆ ಮಾಧ್ಯಮಗಳಿಗೆ. ವಾರ್ಡನ್ ಸುಮಿತ್ರ ಎನ್ನುವಾಕೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈಗ ಹಾಸ್ಟೆಲ್ಗೆ ಹೈಗ್ರೌಂಡ್ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಈ ಒಂದು ಆತ್ಮಹತ್ಯೆ ಘಟನೆ ನಡೆದಿದೆ. ಕೋಲಾರ ಮೂಲದ ಶ್ರುತಿ ಎನ್ನುವಾಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. BA ಓದ್ತಾ ಇದ್ದಂಥ ಯುವತಿ ಅಂತಿಮ ವರ್ಷದ BAನ ವ್ಯಾಸಂಗ ಮಾಡ್ತಾ ಇದ್ದರು. ನಮ್ಮಲ್ಲಿ 3rd BA ಈ ವರ್ಷ ಶ್ರುತಿ MS ಅಂತ. ನಿನ್ನೆ ಸಂಜೆ ಊಟಕ್ಕೂ ಬಂದಳು ರಾತ್ರಿ, ಬೆಳಿಗ್ಗೆ ನಮ್ಮಲ್ಲಿ ತಿಂಡಿಗೆ ಬಂದಾಗ ಅಟೆಂಡೆನ್ಸ್ ತೊಗೊಳ್ತೀವಿ ಮೇಡಮ್, ತಿಂಡಿಗೆ ಅವಳು ಬರಲಿಲ್ಲ. ಸರಿ, ಬಂದು ಮಕ್ಕಳು ಬಂದು ರೂಮ್ ಬಾಗಿಲು ತಟ್ಟಿದ್ದಾರೆ, ಅವಳು ರೂಮ್ ಬಾಗಿಲು ತೆಗೆದಿಲ್ಲ. ಸರಿ, ಯಾಕೋ ತೆಗಿಲಿಲ್ಲವಲ್ಲ ಅಂದರೆ ಇಲ್ಲಿ ಗಿಡಗಳು ಕೀಳ್ಸೋದಕ್ಕೆ ಅಂತ ಏಣಿ ಹಾಕ್ಸಿದ್ದೆ ಮೇಡಮ್. ನಾನಿಲ್ಲಿ ಹೊರಗಡೆಯಿಂದ ಒಂದು ಕಿಟಕಿಲಿ ನೋಡಿದ್ದೀವಿ, ಅವಾಗ ಅವಳು ಹ್ಯಾಂಗ್ ಮಾಡ್ಕೊಂಡಿದ್ದು ಗೊತ್ತಾಯಿತು. ಆಮೇಲೆ ಹೋಗಿ ಬಲವಂತದಿಂದ ಬಾಗಿಲೆಲ್ಲ ತಳ್ಳಿ ನೋಡಿದಾಗ ಅವಳು ಸೂಸೈಡ್ ಮಾಡ್ಕೊಂಡು. 9:30 ಗೊತ್ತಾಯ್ತು ಮೇಡಮ್ ನನಗೆ. ಬಾಡಿ ಇಲ್ಲ ಇಲ್ಲ ಮೇಡಮ್, ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ನಾವು ಫೋನ್ ಮಾಡಿದ್ವಿ, ಅವ್ರು ಬಂದು ಮಾಜಾರ್ ನಡೆಸಿ ಲಾಕ್ ಮಾಡ್ಕೊಂಡು ರೂಮ್ನೆಲ್ಲ ಸೀಸ್ ಮಾಡಿ ಮೊಬೈಲು ಏನಿತ್ತು ಅದೆಲ್ಲ ತಗೊಂಡೋಗಿದ್ದಾರೆ. ನಮ್ಮಲ್ಲಿ 3rd BA ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ್ ಮಹಾರಾಣಿ ಕಾಲೇಜಿನ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀಣಾ, ಆತ್ಮಹತ್ಯೆ ಆಗಿದೆ ಆದರೆ ಸಾಕಷ್ಟು ಅನುಮಾನ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಯಾರಿಗೂ ಕೂಡ ಗೊತ್ತಿಲ್ಲ, ಸಹಪಾಠಿ ಕೂಡ ಇಲ್ಲ. ಆದರೆ ಇವತ್ತು ಭಾನುವಾರ ನೆರೆಯ ಕೋಲಾರ ಜಿಲ್ಲೆ, ಆಕೆ ಕೂಡ ಹೋಗಬಹುದಾಗಿತ್ತೇನೋ ಗೊತ್ತಿಲ್ಲ, ಬಟ್ ಯಾರು ಕೂಡ ಇಲ್ಲದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಆದರೆ ಪ್ರಿನ್ಸಿಪಾಲ್ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಮಾಹಿತಿ ಏನಿದೆ ವೀಣಾ ಇದ್ರ ಬಗ್ಗೆ? ಎಸ್ ಗುರುಪ್ರಸಾದ್, ಏನು ಇವತ್ತು ನಗರದ ಮಹಾರಾಣಿ ಕಾಲೇಜ್ ಬಳಿ ವಿದ್ಯಾರ್ಥಿಯವನೊಳ್ವ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಸೊ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕಳೆದ ನಿನ್ನೆ ಕೂಡ ರಜಾ ಇತ್ತು, ಕಳೆದ 2 ದಿನಗಳಿಂದ ರಜಾ ಇತ್ತು. ರಜಾ ಇದ್ರೂ ಕೂಡ ಏನು ಆ ರೂಮ್ನಲ್ಲಿ 5 ಜನ ಇರ್ತಾರೆ. ಸೊ 4 ಜನ ಊರಿಗೆ ಹೋಗಿದ್ರು ಕೂಡ ಈ ಒಬ್ಬ ವಿದ್ಯಾರ್ಥಿನಿ ಊರಿಗೆ ಹೋಗದೆ ಇರುವಂತದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಅಂದ್ರೆ ಇದು ಫೈನಲ್ ಇಯರ್ BAನ ಓದ್ತಿರುವಂತಹ ಶ್ರುತಿ ಎಂಬಾಕೆ ಇವತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಏನಂತ ಅಂದ್ರೆ ಆಕೆ ನಿನ್ನೆ ರಾತ್ರಿವರೆಗೂ ಕೂಡ ಎಲ್ಲರ ಜೊತೆಗೂ ಚೆನ್ನಾಗೇ ಇದ್ಲು, 9:00 ಊಟವನ್ನು ಕೂಡ ಮಾಡಿದ್ದಾಳೆ. ಇನ್ನು ಬೆಳಗ್ಗೆ ಏನಂತ ಅಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಕಡಿಮೆ ಜನ ಇರ್ತಾರೆ. ಸೊ ಹಾಸ್ಟೆಲ್ನಲ್ಲಿ ದೋಸೆಯನ್ನ ಮಾಡ್ತಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅಟೆಂಡೆನ್ಸ್ ತಗೊಳ್ತಾರೆ. 9:00 ಆದ್ರೂ ಕೂಡ ಶ್ರುತಿ ಏನು ಒಂದು ತಿಂಡಿಗೆ ಅಂತ ಬರಲ್ಲ. ಆ ಸಂದರ್ಭದಲ್ಲೇ ಕೂಡ ಸಹಪಾಠಿಗಳಿಗೆ ಎಲ್ಲಿಗೋ ಅನುಮಾನ ಬರುತ್ತೆ, ಫೋನ್ ಮಾಡ್ತಾರೆ, ಫೋನ್ ರಿಂಗ್ ಆದ್ರೂ ಕೂಡ ರಿಸೀವ್ ಮಾಡಲ್ಲ. ತಕ್ಷಣ ಏನು ಆ ಡೋರ್ನ ಹೋಗ್ಬಿಟ್ಟು ನಾಕ್ ಮಾಡ್ತಾರೆ, ಆದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ಬರಲ್ಲ. ಇದು ವಾರ್ಡನ್ಗೂ ವಿಷಯ ತಿಳಿದ ತಕ್ಷಣ ವಾರ್ಡನ್ ಏನು ಅಲ್ಲೇ ಅಕ್ಕಪಕ್ಕದಲ್ಲಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅವರ ಸಹಾಯದಿಂದ ಆಕೆಯ ಒಂದು ಏಣಿಯನ್ನ ಹತ್ಬಿಟ್ಟು ರೂಮ್ ಅನ್ನ ನೋಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಬೆಳಕಿಗೆ ಬರುತ್ತೆ. ಇನ್ನು ಲೈನ್ ಅಲ್ಲಿ ಮತ್ತೆ ಮಾತಾಡ್ತೀನಿ. ಲೋಕಪ್ಪ ಗೌಡ ಪ್ರಿನ್ಸಿಪಲ್ ಇದೀಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯ ಆತ್ಮಹತ್ಯೆ ಆಗಿದೆ, ಸೊ ಆದ್ರೆ ಅನುಮಾನ ಸಾಕಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತಿರ್ತಾವ ಅದಕ್ಕೆ? ಸರ್, ನನಗೆ ಬೆಳಿಗ್ಗೆ ನನಗೆ 10 ಗಂಟೆನಲ್ಲಿ ಫೋನ್ ಮಾಡಿದ್ರು ವಾರ್ಡನ್ನು, ಹೀಗೆ ಒಂದು ಹುಡುಗಿ ಸುಸೈಡ್ ಮಾಡ್ಕೊಂಡಿದೆ ಅಂತ. ನಾನು ಇಮಿಡಿಯೇಟ್ ಆಗಿ ಕಾಲೇಜ್ಗೆ ಹೋದೆ. ಕಾಲೇಜ್ ಅಂದ್ರೆ ಹಾಸ್ಟೆಲ್, ಕಾಲೇಜ್ ಪಕ್ಕದಲ್ಲಿ ಹಾಸ್ಟೆಲ್ ಇದೆ. ಹೋಗಿ ನೋಡಿದೆ, ಅಲ್ಲಿ ಅವ್ರ ಅಷ್ಟೊತ್ತಿನಾಗ್ಲೇ ಬಾಗಿಲೆಲ್ಲ ಹೊಡೆದು ಓಪನ್ ಮಾಡಿದ್ರು. ಯಾರು ಬಾಗಿಲು ಓಪನ್ ಮಾಡಿದ್ರು? ಅದೆ, ಅಲ್ಲಿದ್ದ ಹುಡುಗಿಯರು ನಮ್ಮ ವಾರ್ಡನ್ನು ಸೇರ್ಕೊಂಡಿಲ್ಲ. ಓಕೆ. ಅವ್ರೇನು, ನಾನು ಏನಾಯ್ತು ಅಂತ ಕೇಳಿದಾಗ, ಇದು ಹುಡುಗಿ ಬೆಳಿಗ್ಗೆ 9:00 ಆದ್ರೂ ಊಟಕ್ಕೆ ಬರಲಿಲ್ಲ, ತಿಂಡಿಗೆ ಬರಲಿಲ್ಲ ಮಾರ್ನಿಂಗ್. ಅದಕ್ಕೆ ಹುಡುಗಿ ಅದಾಗ ಬಾಗಿಲು ತಟ್ಟಿದ್ರು, ತಟ್ಟಿದಾಗ ಆ ಹುಡುಗಿ ಬಾಗಿಲು ಸಿಗಲಿಲ್ಲ. ಹಾಗೆ ಆ ಹುಡುಗಿ ಅದಾಗ ಡೌಟ್ ಬಂದ್ಬಿಟ್ಟು ಪಕ್ಕದಲ್ಲಿ ಕಿಟಕಿ ಇತ್ತು, ಹಿಂದ್ಗಡೆ ಕಿಟಕಿನಲ್ಲಿ ಕೇಣಿ ಹಾಕಿಂದ ಕಿಟಕಿ ಹತ್ತಿ ನೋಡ್ಬಿಟ್ಟು ನಾವು ನೋಡಿದ್ವಿ ಹೆಂಗ್ ಮಾಡಿ ನೇತಾಡ್ತಾ ಇತ್ತು, ಅದನ್ನ ತಂದು ನಾವು ಹೇಳಿದ್ರು ಅಂತ ಹೇಳಿದ್ರು. ಆಗ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿದ್ರು. ಆಗ ಬಂದು ಇಮಿಡಿಯೇಟ್ ಆಗಿ ನಾವು ಮುಂದಿನ ಕ್ರಮ ಏನ್ಬೇಕು ಅನ್ನ ಇದ್ರ ಬಗ್ಗೆ ನಾನು
ಪೊಲೀಸ್ ಸ್ಟೇಷನ್ಗೆ, ಐಗೌಂಡ್ ಪೊಲೀಸ್ ಸ್ಟೇಷನ್ ನಮ್ಮ ವ್ಯಾಪ್ತಿಗೆ ಹೋದ ಪೊಲೀಸ್ ಎಸ್ ಐಗೆ ಫೋನ್ ಮಾಡಿದೆ. ಆ ಎಸ್ ಐ ಇಮಿಡಿಯೇಟ್ ಆಗಿ ಪೊಲೀಸ್ ಎಲ್ಲ ಕಳಿಸ್ಕೊಟ್ಟು ಅದೆಲ್ಲ ಕಂಪ್ಲೇಂಟ್ ಎಲ್ಲ ಬರ್ಸ್ಕೊಂಡು ನಮ್ಮ ವಾರ್ಡನ್ ಕಡೆ ಏನಾಯ್ತು ಅಂತ ಹಾಸ್ಟೆಲ್ ಮೇಲ್ವಿಚಾರಕರು ಪೊಲೀಸ್ ಕಂಪ್ಲೇಂಟ್ ಬರ್ಸ್ಕೊಂಡು ಆಮೇಲೆ ಇಮಿಡಿಯೇಟ್ ಆಗಿ ಬರೋವರೆಗೂ ನೀವು ಅಲ್ಲೇ ಇದ್ರಿ, ನೀವು ಹೋಗ್ಲಿಲ್ಲ ಅಲ್ಲಿಂದ? ಇಲ್ಲ, ನಾವಲ್ಲೇ ಇದ್ದು ಪೊಲೀಸ್ನ ಬರೋ ತನಕ ನಾವಲ್ಲೇ ಇದ್ದು. ಓಕೆ, ಮೀಡಿಯಾದವ್ರು ಬಂದ ತಕ್ಷಣ ಹೋಗ್ಬಿಟ್ರಂತಲ್ಲ ಹೊರಗಡೆಗೆ? ನಾನು ಹೋಗಿಲ್ಲ, ಅಲ್ಲೇ ಇದ್ದೀನಿ. ಮೀಡಿಯಾದವ್ರು ಬಂದ ತಕ್ಷಣ ನಾವಿಲ್ವಲ್ಲ, ನಾವು ಬಂದಿದ್ದು 12:00 ನಾವು ಬಾಡಿ ತಗೊಂಡು ಹೋಯ್ತು ಅಷ್ಟೊತ್ತಿ ಬಾಡಿ ತಗೊಂಡು ಹೋದಲ್ಲ. ಓಕೆ, ನಾವಿಲ್ಲೂ ಹೋಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಅಷ್ಟಕ್ಕೊಮ್ಮೆಗೆ ನಾನು ಬಂದ ಕಾಲೇಜಿಗೆ ಒಂದು ವಾರ ಆಗಿದೆ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಲೋಕಪ್ಪ ಅವರೇ ಟಿ5 ಜೊತೆ ಮಾತಾಡಿದ್ದಕ್ಕೆ.